नमस्कार स्नेहितरे वेलकम टू मनी अग्रो फार्म्स इवत्तु नम्म टेरेस गार्डन अल्लिदे सो टेरेस गार्डन अल्लि नोड्तिरबहुदु ई वीडियोदल्लि ओंदु होस वीडियो माड्तिदीनि ई वीडियो बंदु ग्रिंजाल बदनेकायि अंत वैट बदनेकायि इदु सुमारु ओंदु 7 गिडगळिदे नम्म टेरेस गार्डन अल्लि इदु बीजानु अष्टे इदे यावुदो ओंदु नम्म रिलेटिव्स तोटक्के होगिद्दाग अल्लिंद ओंदु कायि तगोंबंदु हण्णागिरोदु ಅದರಿಂದ ಬೀಜ ಮಾಡಿ ನಾಟಿ ಮಾಡಿದ್ದು ಇವತ್ತಿನ ದಿವಸ ಎಲ್ಲ ಫಸಲು ಶುರುವಾಗಿದೆ ಆಲ್ರೆಡಿ ಒಂದು 2 ಟೈಮ್ಸ್ ಮನೆಗಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ನೋಡಬಹುದು ಇಲ್ಲಿ ನೋಡಿ ಈ ಗಿಡದಲ್ಲಿ ಇದೆ ಈ ಗಿಡದಲ್ಲಿ ನೋಡಿ ಮೂರಿನ ಇಲ್ಲೊಂದಿದೆ 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 ಈ ಗಿಡ ಚಿಕ್ಕ ಗಿಡ ಗಿಡ ಇದೆ ಸೊ ನಾನು ಖರ್ಚು ಜೀರೋ ಅಂತ ಹೇಳ್ಬೋದು ಸೊ ನಾವು ಆರ್ಗ್ಯಾನಿಕ್ ಕಾಂಪೋಸ್ಟ್ ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡಬಹುದು ಇದರಲ್ಲಿರೋ ಗಿಡಗಳು ಇವೆಲ್ಲ ಸಾರಿ ಗೊಬ್ಬರ ಎಲ್ಲ ಮನೆಯಲ್ಲಿ ತರಕಾರಿ ವೇಸ್ಟು ಅದೆಲ್ಲ ತಗೊಂಡು ನಾನೇ ಅದನ್ನು ಕೊಳಸಿ ಗೊಬ್ಬರ ಮಾಡಿ ಗಿಡಗಳಿಗೆ ಹಾಕಿದ್ದೀನಿ ನೋಡಿ ಇದು ಈ ಗಿಡ ಬಂದು ಸೀತಾಫಲ ಗಿಡ ಸೊ ಇದು ಅಷ್ಟೇ ನಮ್ಮ ಮನೆಯಲ್ಲಿ ತಂದೆ ದಾಳಿನಿಂದ ಬೀಜ ಮಾಡಿ ನಾಟಿ ಮಾಡಿ ಗಿಡ ಡೆವಲಪ್ ಆಗ್ತಿದೆ ಅದೇ ಪಾಟಲ್ಲಿ ಬದನೆಕಾಯಿ ಗಿಡ ಕೂಡ ಇದೆ ನೋಡ್ಬೋದು ಎಷ್ಟು ಅದ್ಭುತವಾಗಿ ಬರ್ತಾಯಿದೆ ಅಂತ ನೋಡಿ ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಹೆಚ್ಚು ಪಾಟ್ಗಳೇನು ಬೇಕಿಲ್ಲ ಇರೋ ಜಾಗದಲ್ಲಿ ನೀವು ಗಿಡಗಳನ್ನು ಡೆವಲಪ್ ಮಾಡ್ಕೋಬೋದು ನೋಡಿ ಇದು ನಮ್ಮ ಟೆರೆಸ್ ಗಾರ್ಡನ್ ಪಪ್ಪಾಯ ಗಿಡಗಳಿದೆ ಇಲ್ಲೇ ನಾನು ನಾರು ಪಪ್ಪಾಯ ಗಿಡ ನಾರು ಮಾಡಿಕೊಂಡು ಅದನ್ನು ನನ್ನ ತೋಟದಲ್ಲಿ ನಾಟಿ ಮಾಡಿದ್ದೀನಿ ಸೊ ಒಂದು 25 ಗಿಡ ನನ್ನ ತೋಟದಲ್ಲಿ ಡೆವಲಪ್ ಆಗಿದೆ ನೋಡಿ ಇದಕ್ಕೇನು ದೊಡ್ಡ ಇದೇನು ಬೇಕಿಲ್ಲ ಒಂದು ದೊಡ್ಡ ಪಾಟ್ ಇಟ್ಟು ಅದರಲ್ಲಿ ನೋಡ್ಬಿಟ್ಟೆ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕಂಪೋಸ್ಟು ಹಾಕಿ ಬೆಳೆದಿರ್ತೀವಿ ಆಲ್ರೆಡಿ ಕ್ರಾಪ್ ಶುರುವಾಗಿದೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಮನೆಯಲ್ಲಿ ತಂದಿದ್ದು ಒಳ್ಳೆ ಮಾವಿನ ಗಿಡ ಕೈಗಳಿಂದ ಅದರಿಂದ ಹೊಟ್ಟೆಯಿಂದ ಹೊಟ್ಟೆ ಮಾಡಿ ಅದನ್ನು ಕೂಡ ನಾಟಿ ಬಿಟ್ಟಿದ್ದೀನಿ ಇದನ್ನು ತಗೊಂಡೋಗಿ ನೆಕ್ಸ್ಟ್ ನಮ್ಮ ತೋಟದಲ್ಲಿ ನಾಟಿ ಮಾಡ್ತೀನಿ ಇಲ್ಲಿ ನೋಡಿ ಇದು ಬಂದು ಇದು ಮ್ಯಾಂಗೋ ಪ್ಲಾಂಟು ಸೊ ಇದನ್ನು ಕಸಿ ಮಾಡಬೇಕಾಗತ್ತೆ ಇದರ ವಿಶೇಷ ಏನಂದರೆ ನಮ್ಮ ರಿಲೇಟಿವ್ ಯಾರೋ ಒಂದು ಕೆಲವೊಂದು ಮಾವಿನ ಹಣ್ಣುಗಳು ಕೊಟ್ಟಿದ್ದರು ಅದು ನಾಟಿ ವೆರೈಟಿ ತುಂಬ ಟೇಸ್ಟು ಇತ್ತು ಸೊ ಆ ವಾಟೆಯನ್ನ ತಿಂದಾದಮೇಲೆ ಅದರ ಜೊತೆ ಬೀಜನ ತಂದು ನಾಟಿ ಮಾಡಿ ಡಿಂಗಿಡ ಡೆವಲಪ್ ಮಾಡ್ತಾ ಇದ್ದೀನಿ ಪ್ರಾಬ್ಲಿ ಇನ್ನೊಂದು ಒಂದೆರಡು ತಿಂಗಳಲ್ಲಿ ಇದು ಕಸಿ ಮಾಡಾದಮೇಲೆ ತೊಗೊಂಡೋಗಿ ತೋಟದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಸೊ ಈ ರೀತಿ ನಮ್ಮನೇಲಿ ಯಾವುದೇ ಫ್ರೂಟು ತರಕಾರಿ ತಂದು ಕೂಡ ಅದರಲ್ಲಿ ಉಳಿದಿರೋ ಬೀಜನ ತಂದು ನಾಟಿ ಮಾಡಿ ಡೆವಲಪ್ ಮಾಡೋದು ನಂದೊಂದು ಹಾಬಿ ಸೊ ಇದ್ರ ಮೇನ್ ಉದ್ದೇಶ ಏನಂದರೆ ಜೀರೋ ಬಜೆಟಲ್ಲಿ ನಾವು ಎಲ್ಲ ಬೆಳಿಬೇಕಂತ ಸೊ ಇದು ಒಂದು ನನಗೆ ನಮ್ಮ ನನ್ನ ಫಾರ್ಮಿಂಗಲ್ಲಿ ನಮ್ಮ ಟೆರೆಸ್ ಗಾರ್ಡನ್ ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಂತ ಹೇಳ್ಬೋದು ಇಲ್ಲಿ ಪ್ರತಿ ಗಿಡ ನಾನು ಇಲ್ಲೇ ಡೆವಲಪ್ ಮಾಡ್ಕೊಂಡೋಗಿ ತೋಟದಲ್ಲಿ ನಾಟಿ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಡಿ ಥ್ಯಾಂಕ್ ಯು